ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ. ಹಿಂದಿನ ಅಧ್ಯಾಯದಿಂದ ಸೂತ್ ಪುರಾಣಿಕರು ಎಲ್ಲ ಋಷಿಗಳಿಗೂ ದೇವಯಜ್ಞವನ್ನು ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಈ ವಿಚಾರಗಳನ್ನು ವಿವರಿಸುತ್ತಾ ಈ ಅಧ್ಯಾಯದಲ್ಲಿ ಋಷಿಗಳು ಕೇಳಿದಂತೆಯೇ ಅವುಗಳನ್ನು ಅಂದರೆ ದಾನ ಮುಂತಾದವುಗಳನ್ನು ಮಾಡಲು ದೇಶ ಕಾಲ ಪಾತ್ರತೆ ಮತ್ತು ದಾನ ಮುಂತಾದವುಗಳ ವಿಚಾರವನ್ನು ಹೇಳುತ್ತಿರುವರು. ಋಷಿಗಳು ಕೇಳುತ್ತಾರೆ, ಸಮಸ್ತ ಪದಾರ್ಥಗಳ ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಸೂತ ಪುರಾಣಿಕರೇ, ಈಗ ತಾವು ಕ್ರಮವಾಗಿ ದೇಶ ಕಾಲ ಮುಂತಾದವುಗಳನ್ನು ವರ್ಣಿಸಿರಿ. ಆಗ ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ದೇವಯಜ್ಞ ಮುಂತಾದ ಕರ್ಮಗಳಲ್ಲಿ ತಮ್ಮ ಶುದ್ಧವಾದ ಮನೆಯೇ ಸಮಾನವಾದ ಫಲವನ್ನು ಕೊಡುವುದು. ಅರ್ಥಾತ್ ತಮ್ಮ ಮನೆಯಲ್ಲಿ ಮಾಡಿದ ದೇವಯಜ್ಞ ಮೊದಲಾದವುಗಳು ಶಾಸ್ತ್ರೋಕ್ತ ಫಲವನ್ನು ಸಮಾನವಾಗಿ ಕೊಡುವುದು. ಗೋಶಾಲೆಯ ಸ್ಥಾನವು ಮನೆಗಿಂತಲೂ 10 ಪಟ್ಟು ಹೆಚ್ಚು ಫಲವನ್ನು ಕೊಡುವುದು. ಜಲಾಶಯದ ತಟವು ಅದಕ್ಕಿಂತಲೂ 10 ಪಟ್ಟು ಮಹತ್ವದ್ದಾಗಿದೆ. ಬಿಲ್ವಪತ್ರೆ, ತುಳಸಿ, ಅಶ್ವತ್ಥ ಇವುಗಳ ಸನಿಹದ ಸ್ಥಳವು ಜಲಾಶಯದ ತಟಕ್ಕಿಂತಲೂ 10 ಪಟ್ಟು ಹೆಚ್ಚಿನ ಫಲವನ್ನು ಕೊಡುವುದು. ದೇವಾಲಯವು ಅದಕ್ಕಿಂತಲೂ 10 ಪಟ್ಟು ಮಹತ್ವದ ಸ್ಥಾನವೆಂದು ತಿಳಿಯಬೇಕು. ದೇವಾಲಯಕ್ಕಿಂತಲೂ 10 ಪಟ್ಟು ಮಹತ್ವವು ತೀರ್ಥಕ್ಷೇತ್ರದ ಭೂಮಿಯಾಗಿದೆ. ಅದಕ್ಕಿಂತಲೂ 10 ಪಟ್ಟು ಶ್ರೇಷ್ಠವು ನದಿಯ ತೀರವಾಗಿದೆ. ಅದಕ್ಕಿಂತಲೂ 10 ಪಟ್ಟು ತೀರ್ಥ ನದಿಯ ತೀರ ಉತ್ಕೃಷ್ಟವಾಗಿದೆ. ಅದಕ್ಕಿಂತಲೂ 10 ಪಟ್ಟು ಮಹತ್ವ ಸಪ್ತ ಗಂಗೆ ಎಂಬ ನದಿಗಳ ತೀರ್ಥವಾಗಿದೆ. ಗಂಗೆ, ಗೋದಾವರಿ, ಕಾವೇರಿ, ತಾಮ್ರಪರ್ಣಿ, ಸಿಂಧು, ಸರಯು ಮತ್ತು ನರ್ಮದೆ ಈ 7 ನದಿಗಳು ಸಪ್ತ ಗಂಗೆ ಎಂದು ಹೇಳುವರು. ಸಮುದ್ರದ ತೀರವು ಇದಕ್ಕಿಂತಲೂ 10 ಪಟ್ಟು ಪವಿತ್ರವೆಂದು ಹೇಳಲಾಗಿದೆ. ಪರ್ವತ ಶಿಖರವನ್ನು ಸಮುದ್ರ ತೀರಕ್ಕಿಂತಲೂ 10 ಪಟ್ಟು ಪಾವನವೆಂದು ಹೇಳಲಾಗುವುದು. ಎಲ್ಲಕ್ಕಿಂತ ಮಹತ್ವದ ಸ್ಥಾನವು ಎಲ್ಲಿ ಮನಸ್ಸು ತೊಡಗುವುದೋ ಅದೇ ಎಂದು ತಿಳಿಯಬೇಕು. ಇಲ್ಲಿಯವರೆಗೆ ದೇಶದ ಅಂದರೆ ಯಾವ ಪ್ರದೇಶದಲ್ಲಿ ದೈವಯಜ್ಞವನ್ನು ಅಂದರೆ ದೇವತಾ ಕಾರ್ಯಗಳನ್ನು ಮಾಡಬೇಕು ಎಂಬುದರ ವರ್ಣನೆಯಾಯಿತು. ಈಗ ಕಾಲದ ತಾರತಮ್ಯವನ್ನು ಹೇಳಲಾಗುವುದು. ಕೃತಯುಗದಲ್ಲಿ ಯಜ್ಞ, ದಾನ ಇತ್ಯಾದಿ ಕರ್ಮಗಳು ಪೂರ್ಣ ಫಲವನ್ನು ನೀಡುವುದು ಎಂದು ತಿಳಿಯಬೇಕು. ತ್ರೇತಾಯುಗದಲ್ಲಿ ಅದರ 4ನೆಯ 3 ಫಲ ಸಿಗುತ್ತದೆ. ದ್ವಾಪರ ಯುಗದಲ್ಲಿ ಅರ್ಧವೇ ಫಲ ದೊರೆಯುತ್ತದೆ. ಕಲಿಯುಗದಲ್ಲಿ ಕಾಲುಭಾಗ ಮಾತ್ರ ಫಲದ ಪ್ರಾಪ್ತಿ ಎಂದು ತಿಳಿಯಬೇಕು. ಅರ್ಧ ಕಲಿಯುಗವು ಕಳೆದು ಹೋದಾಗ ಆ ಕಾಲುಭಾಗದಲ್ಲಿಯೂ ಕಾಲುಭಾಗ ಕಡಿಮೆಯಾಗುತ್ತದೆ. ಶುದ್ಧಾಂತಃಕರಣವುಳ್ಳ ಪುರುಷನಿಗೆ ಶುದ್ಧ ಹಾಗೂ ಪವಿತ್ರ ದಿನವು ಸವಫಲವನ್ನು ಕೊಡುವುದು. ವಿದ್ವಾಂಸರಾದ ಬ್ರಾಹ್ಮಣರೇ, ಸೂರ್ಯ ಸಂಕ್ರಾಂತಿಯ ದಿನ ಮಾಡಿರುವ ಸತ್ಕರ್ಮವು ಹಿಂದೆ ಹೇಳಿದ ಶುದ್ಧ ದಿನಕ್ಕಿಂತ 10 ಪಟ್ಟು ಫಲವನ್ನು ಕೊಡುವುದು ಎಂದು ತಿಳಿಯಬೇಕು. ಇದಕ್ಕಿಂತಲೂ 10 ಪಟ್ಟು ಮಹತ್ವ ವಿಶುವ ಎಂಬ ಯೋಗದಲ್ಲಿ ಮಾಡಿದ ಕರ್ಮದ್ದಾಗಿದೆ. ದಕ್ಷಿಣಾಯನ ಪ್ರಾರಂಭವಾಗುವ ದಿನ ಅರ್ಥಾತ್ ಕರ್ಕಾಟಕ ಸಂಕ್ರಾಂತಿಯಲ್ಲಿ ಮಾಡಿದ ಪುಣ್ಯಕರ್ಮದ ಮಹತ್ವವು ವಿಶುವ ದಿನಕ್ಕಿಂತಲೂ 10 ಪಟ್ಟು ಹೆಚ್ಚಾಗಿರುತ್ತದೆ. ಅದಕ್ಕಿಂತಲೂ 10 ಪಟ್ಟು ಮಕರ ಸಂಕ್ರಾಂತಿಯ ದಿನಗಳಲ್ಲಿ ಮತ್ತು ಅದಕ್ಕಿಂತಲೂ 10 ಪಟ್ಟು ಚಂದ್ರಗ್ರಹಣದ ದಿನದಲ್ಲಿ ಮಾಡಿದ ಪುಣ್ಯದ ಮಹತ್ವವಾಗಿದೆ. ಸೂರ್ಯಗ್ರಹಣದ ಸಮಯ ಎಲ್ಲಕ್ಕಿಂತ ಉತ್ತಮವಾಗಿದೆ. ಅದರಲ್ಲಿ ಮಾಡಿದ ಪುಣ್ಯಕರ್ಮದ ಫಲವು ಚಂದ್ರಗ್ರಹಣಕ್ಕಿಂತಲೂ ಹೆಚ್ಚಾಗಿ ಮತ್ತು ಪೂರ್ಣ ಪ್ರಮಾಣದಲ್ಲಿ ಉಂಟಾಗುತ್ತದೆ ಎಂಬ ಮಾತನ್ನು ಜ್ಞಾನಿಗಳು ತಿಳಿಸುತ್ತಾರೆ. ಜಗದ್ರೂಪಿ ಸೂರ್ಯನೊಂದಿಗೆ ರಾಹುರೂಪಿ ವಿಷದ ಸಂಯೋಗವಾಗುತ್ತದೆ. ಅದಕ್ಕಾಗಿ ಸೂರ್ಯಗ್ರಹಣದ ಸಮಯವು ರೋಗಗಳನ್ನು ಉಂಟು ಮಾಡುವುದಾಗಿದೆ. ಆದ್ದರಿಂದ ಆ ವಿಷದ ಶಾಂತಿಗಾಗಿ ಆ ಸಮಯದಲ್ಲಿ ಸ್ನಾನ, ದಾನ, ಜಪ ಇವುಗಳನ್ನು ಮಾಡಬೇಕು. ಆ ಕಾಲವು ವಿಷದ ಶಾಂತಿಗಾಗಿ ಉಪಯೋಗವಾದ್ದರಿಂದ ಪುಣ್ಯಪ್ರದವೆಂದು ತಿಳಿಯಲಾಗಿದೆ. ಜನ್ಮ ನಕ್ಷತ್ರದ ದಿನ ಹಾಗೂ ವ್ರತ ಸಂಪೂರ್ಣದ ದಿನದ ಸಮಯ ಸೂರ್ಯಗ್ರಹಣದಂತೆ ಸಮಾನವೆಂದು ತಿಳಿಯಲಾಗಿದೆ. ಆದರೆ ಮಹಾಪುರುಷರ ಸಂಘದಲ್ಲಿರುವ ಕಾಲವನ್ನು 1 ಕೋಟಿ ಸೂರ್ಯಗ್ರಹಣಕ್ಕೆ ಸಮಾನ ಪಾವನವಾಗಿದೆ ಎಂದು ಜ್ಞಾನಿಗಳು ತಿಳಿಯುತ್ತಾರೆ ಮತ್ತು ಒಪ್ಪುತ್ತಾರೆ.
ಏಕೆಂದರೆ ಮಹಾಪುರುಷರ ಸಂಘವು ಆ ಸತ್ಸಂಗವು ದೊರೆಯುವುದೇ ಅಪರೂಪ. ಅದು ದೊರೆತಾಗ ಯಾವುದೇ ಸತ್ಕರ್ಮವನ್ನು ಮಾಡಿದರೂ ಅದು 100ರಷ್ಟು ಫಲವನ್ನು ಕೊಡುವುದು ಖಂಡಿತವಾಗಿರುತ್ತದೆ. ತಪೋನಿಷ್ಠ ಯೋಗಿ ಮತ್ತು ಜ್ಞಾನನಿಷ್ಠ ಯತಿ ಇವರು ಪೂಜೆಗೆ ಪಾತ್ರರಾಗಿದ್ದಾರೆ. ಏಕೆಂದರೆ ಇವರು ಪಾಪಗಳ ನಾಶಕ್ಕೆ ಕಾರಣರಾಗಿದ್ದಾರೆ. 24 ಲಕ್ಷ ಗಾಯತ್ರಿ ಜಪ ಮಾಡಿರುವ ಬ್ರಾಹ್ಮಣನೂ ಕೂಡ ಪೂಜೆಗೆ ಉತ್ತಮ ಪಾತ್ರನಾಗಿದ್ದಾನೆ. ಅವನು ಸಮಸ್ತ ಫಲಗಳನ್ನು ಹಾಗೂ ಭೋಗಗಳನ್ನು ಕೊಡುವುದಕ್ಕೆ ಸಮರ್ಥನಾಗಿರುವನು. ಯಾರು ಪತನದಿಂದ ಎತ್ತುವನು, ನರಕದಲ್ಲಿ ಬೀಳುವುದರಿಂದ ಕಾಪಾಡುವನು, ಅವನನ್ನು ಅದೇ ಗುಣದಿಂದಾಗಿ ಶಾಸ್ತ್ರಗಳಲ್ಲಿ ಪಾತ್ರ ಶಬ್ದದ ಪ್ರಯೋಗವಾಗಿದೆ. ಅವನು ಧಾತೃವನ್ನು ಪಾತಕದಿಂದ ತ್ರಾಣ ಅಂದರೆ ಉದ್ಧರಿಸುವುದರಿಂದ ಪಾತ್ರ ಎಂದು ಹೇಳಲಾಗಿದೆ. ಗಾಯತ್ರಿಯು ತನ್ನನ್ನು ಹಾಡಿದವರನ್ನು ಪತನದಿಂದ ಉದ್ಧರಿಸುತ್ತಾಳೆ, ಅದಕ್ಕಾಗಿ ಅದು ಗಾಯತ್ರಿ ಎಂದು ಹೇಳಲಾಗಿದೆ. ಈ ಲೋಕದಲ್ಲಿ ಧನಹೀನನಾದವನು ಬೇರೆಯವರಿಗೆ ಧನವನ್ನು ಕೊಡಲಾರನು, ಧನವಂತನೇ ಇತರರಿಗೆ ಧನವನ್ನು ಕೊಡಬಲ್ಲನು. ಹಾಗೆಯೇ ಸ್ವಯಂ ಶುದ್ಧನು ಪವಿತ್ರಾತ್ಮನು ಆದವನೇ ಬೇರೆ ಮನುಷ್ಯರನ್ನು ಉದ್ಧಾರ ಮಾಡಬಲ್ಲನು. ಗಾಯತ್ರಿಯ ಜಪವನ್ನು ಮಾಡಿ ಶುದ್ಧನಾದವನೇ ಶುದ್ಧ ಬ್ರಾಹ್ಮಣನೆಂದು ಹೇಳಿಸಿಕೊಳ್ಳುವನು. ಅದಕ್ಕಾಗಿ ದಾನ, ಜಪ, ಹೋಮ ಮತ್ತು ಪೂಜೆ ಎಲ್ಲ ಕರ್ಮಗಳಿಗೆ ಅವನೇ ಶುದ್ಧ ಪಾತ್ರನಾಗಿರುವನು. ಇಂತಹ ಬ್ರಾಹ್ಮಣನೇ ದಾನ ಮತ್ತು ರಕ್ಷಣೆ ಮಾಡುವ ಪಾತ್ರತೆಯನ್ನು ಹೊಂದಿರುವನು. ಸ್ತ್ರೀಯಿರಲಿ ಪುರುಷನಿರಲಿ ಹಸಿದವರೇ ಅನ್ನದಾನಕ್ಕೆ ಯೋಗ್ಯ ಪಾತ್ರರಾಗಿದ್ದಾರೆ. ಯಾರಿಗೆ ಯಾವ ವಸ್ತುವಿನ ಇಚ್ಛೆಯಿದೆಯೋ ಅವನು ಅದನ್ನು ಕೇಳದೆಯೇ ಅವನಿಗೆ ದಾನ ಮಾಡಿದರೆ ದಾನ ಮಾಡಿದವನಿಗೆ ಆ ದಾನದ ಪೂರ್ಣ ಫಲ ಪ್ರಾಪ್ತವಾಗುತ್ತದೆ ಎಂದು ಮಹರ್ಷಿಗಳ ಮತವಾಗಿದೆ. ಬೇಡಿದ ಬಳಿಕ ಕೊಟ್ಟಿರುವ ದಾನವು ಅರ್ಧ ಫಲವನ್ನೇ ಕೊಡುವುದು. ತನ್ನ ಸೇವಕರಿಗೆ ಮಾಡಿದ ದಾನದಿಂದ ಕಾಲು ಭಾಗ ಫಲ ದೊರೆಯುತ್ತದೆ. ಪ್ರರಿರ ಜಾತಿ ಮಾತ್ರದಿಂದ ಬ್ರಾಹ್ಮಣನಾಗಿದ್ದು ದೀನ ವೃತ್ತಿಯಿಂದ ಜೀವನ ನಡೆಸುವವನಿಗೆ ಕೊಟ್ಟಿರುವ ಧನದ ದಾನವು ದಾನಿಗೆ ಈ ಭೂತಲದಲ್ಲಿ 10 ವರ್ಷಗಳವರೆಗೆ ಭೋಗವನ್ನು ಕರುಣಿಸುವುದು. ಅದೇ ದಾನವನ್ನು ವೇದವೇತ್ತರಾದ ಬ್ರಾಹ್ಮಣರಿಗೆ ಕೊಟ್ಟರೆ ಅದು ಸ್ವರ್ಗಲೋಕದಲ್ಲಿ ದೇವತೆಗಳ ಮಾನದಿಂದ 10 ವರ್ಷಗಳವರೆಗೆ ದಿವ್ಯ ಭೋಗಗಳನ್ನು ಕೊಡುವುದು. ಶೀಲ ಮತ್ತು ಉಂಚ ವೃತ್ತಿಯಿಂದ ತಂದಿರುವ ಮತ್ತು ಗುರುದಕ್ಷಿಣೆಯಿಂದ ದೊರೆತ ಅನ್ನ ಧನವು ಶುದ್ಧ ದ್ರವ್ಯವೆಂದು ಹೇಳಲಾಗಿದೆ. ಅದರ ದಾನವು ದಾನಿಗೆ ಪೂರ್ಣ ಫಲವನ್ನು ನೀಡುವುದೆಂದು ಹೇಳಲಾಗಿದೆ. ಕ್ಷತ್ರಿಯರು ಪರಾಕ್ರಮದಿಂದ ಗಳಿಸಿರುವ, ವೈಶ್ಯರು ವ್ಯಾಪಾರದಿಂದ ಸಂಪಾದಿಸಿದ ಮತ್ತು ಶೂದ್ರರು ಸೇವಾವೃತ್ತಿಯಿಂದ ಕೂಡಿಟ್ಟ ಧನವು ಉತ್ತಮ ದ್ರವ್ಯವೆಂದು ಹೇಳಲಾಗಿದೆ. ಧರ್ಮದ ಇಚ್ಛೆಯುಳ್ಳ ಸ್ತ್ರೀಯರಿಗಾಗಿ ತಂದೆಯಿಂದ ಅಥವಾ ಪತಿಯಿಂದ ದೊರೆತ ಧನವು ಉತ್ತಮ ದ್ರವ್ಯವಾಗಿದೆ. ಗೋವು, ಭೂಮಿ, ಇಲ, ಸುವರ್ಣ, ಘೃತ, ವಸ್ತ್ರ, ಧಾನ್ಯ, ಗುಡ ಅಂದರೆ ಬೆಲ್ಲ, ರಜತ, ಲವಣ, ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಮತ್ತು ಕನ್ಯೆ, ಈ 12 ವಸ್ತುಗಳನ್ನು ಚೈತ್ರಾದಿ 12 ತಿಂಗಳುಗಳಲ್ಲಿ ಕ್ರಮವಾಗಿ ದಾನ ಮಾಡಬೇಕು. ಇವುಗಳಲ್ಲಿ ಗೋದಾನದಿಂದ ಕಾಯಿಕ, ವಾಚಿಕ, ಮಾನಸಿಕ ಪಾಪಗಳ ನಿವಾರಣೆ ಮತ್ತು ಕಾಯಿಕವೇ ಮೊದಲಾದ ಪುಣ್ಯ ಕರ್ಮಗಳ ಪುಷ್ಟಿಯಾಗುತ್ತದೆ. ಬ್ರಾಹ್ಮಣರಿರ ಭೂದಾನವು ಇಹ ಪರಲೋಕಗಳಲ್ಲಿ ಪ್ರತಿಷ್ಠೆಯನ್ನು ದೊರಕಿಸಿಕೊಡುವುದು ಅಂದರೆ ಆಶ್ರಯವನ್ನು ದೊರಕಿಸಿಕೊಡುವುದು. ತಿಲದಾನವು ಬಲವರ್ಧಕ ಹಾಗೂ ಮೃತ್ಯುವಿನ ನಿವಾರಣೆ ಮಾಡುತ್ತದೆ. ಸುವರ್ಣ ದಾನವು ಜಠರಾಗ್ನಿಯನ್ನು ಹೆಚ್ಚಿಸುವುದು ಮತ್ತು ವೀರ್ಯದಾಯಕವಾಗಿದೆ. ತುಪ್ಪದ ದಾನವು ಪುಷ್ಟಿಕಾರಕವಾಗುತ್ತದೆ. ವಸ್ತ್ರ ದಾನವು ಆಯಸ್ಸನ್ನು ವೃದ್ಧಿಪಡಿಸುತ್ತದೆ ಎಂದು ತಿಳಿಯಬೇಕು. ಧಾನ್ಯ ದಾನವು ಅನ್ನ ಧನದ ಸಮೃದ್ಧಿಗೆ ಕಾರಣವಾಗಿದೆ. ಬೆಲ್ಲದ ದಾನವು ಮೃಷ್ಟಾನ್ನವನ್ನು ಕೊಡುವುದು. ಬೆಳ್ಳಿಯ ದಾನದಿಂದ ವೀರ್ಯ ವೃದ್ಧಿಯಾಗುವುದು. ಲವಣದ ಅಂದರೆ ಉಪ್ಪಿನ ದಾನವು ಷಡ್ರಸ ಭೋಜನವನ್ನು ನೀಡುವುದು. ಎಲ್ಲ ರೀತಿಯ ದಾನವು ಸಮಸ್ತ ಸಮೃದ್ಧಿಯ ಸಿದ್ಧಿಗಾಗಿ ಇರುತ್ತದೆ. ಕೂಷ್ಮಾಂಡ ಅಂದರೆ ಕುಂಬಳಕಾಯಿಯ ದಾನವನ್ನು ಪುಷ್ಟಿದಾಯವೆಂದು ವಿಜ್ಞಾನಿಗಳು ತಿಳಿಸುತ್ತಾರೆ. ಕನ್ಯಾದಾನವು ಜೀವನವಿಡೀ ಭೋಗಗಳನ್ನು ಕೊಡುವುದು ಎಂದು ಹೇಳಲಾಗಿದೆ. ಬ್ರಾಹ್ಮಣರೇ ಅದು ಲೋಕ ಪರಲೋಕಗಳಲ್ಲಿಯೂ ಸಂಪೂರ್ಣ ಭೋಗಗಳನ್ನು ಕೊಡುವಂತಹುದಾಗಿದೆ. ವಿದ್ವಾನ್ ಪುರುಷನು ಯಾವ ವಸ್ತುಗಳಿಂದ ಕಿವಿಯೇ ಮುಂತಾದ ಇಂದ್ರಿಯಗಳಿಗೆ ತೃಪ್ತಿ ಉಂಟಾಗುವುದು ಅದನ್ನು ದಾನ ಮಾಡಬೇಕು. ಶ್ರೋತ್ರಾದಿ 10 ಇಂದ್ರಿಯಗಳ
ಹಬ್ಬಾದಿ 10 ವಿಷಯಗಳನ್ನು ದಾನ ಮಾಡಿದರೆ ಅದರಿಂದ ಭೋಗಗಳ ಪ್ರಾಪ್ತಿಯಾಗುತ್ತದೆ ಮತ್ತು ದಿಶೆಯೇ ಮುಂತಾದ ಇಂದ್ರಿಯ ದೇವತೆಗಳು ಸಂತುಷ್ಟಗೊಳ್ಳುವವು. ವೇದ ಮತ್ತು ಶಾಸ್ತ್ರವನ್ನು ಗುರುಮುಖದಿಂದ ಗ್ರಹಿಸಿಕೊಂಡು ಗುರು ಉಪದೇಶದಿಂದ ಅಥವಾ ಸ್ವಯಂ ಬೋಧವನ್ನು ಪಡೆದು ಬಳಿಕ ಕರ್ಮಗಳ ಫಲವು ಅವಶ್ಯವಾಗಿ ದೊರೆಯುವುದು ಎಂಬ ನಿಶ್ಚಯವನ್ನೇ ಉಚ್ಚ ಕೋಟಿಯ ಆಸ್ತಿಕತೆಯಾಗಿದೆ. ಬಂಧು ಬಾಂಧವರ ಇಲ್ಲವೇ ರಾಜನ ಭಯದಿಂದ ಉಂಟಾಗುವ ಆಸ್ತಿಕತೆಯ ಬುದ್ಧಿ ಅಥವಾ ಶ್ರದ್ಧೆಯು ಕನಿಷ್ಠ ಶ್ರೇಣಿಯ ಆಸ್ತಿಕತೆಯಾಗಿದೆ. ಸರ್ವಥಾ ದರಿದ್ರನಾದ್ದರಿಂದ ಯಾರ ಬಳಿಯಲ್ಲಿ ಎಲ್ಲ ವಸ್ತುಗಳ ಅಭಾವವಿದೆಯೋ ಅವನು ವಾಣಿ ಮತ್ತು ಕರ್ಮ ಅಂದರೆ ಶರೀರ ಇವುಗಳಿಂದ ಪೂಜೆಯನ್ನು ಮಾಡಬೇಕು. ಮಂತ್ರ, ಸ್ತೋತ್ರ, ಜಪ ಇವುಗಳನ್ನು ವಾಣಿಯ ಮೂಲಕ ಮಾಡಿದ ಯಜನವೆಂದು ತಿಳಿಯಬೇಕು. ತೀರ್ಥಯಾತ್ರೆ ಹಾಗೂ ವ್ರತಾದಿಗಳನ್ನು ವಿದ್ವಾಂಸರು ಶಾರೀರಿಕ ಯಜನವೆಂದು ತಿಳಿಯಬೇಕು. ಯಾವುದೇ ಉಪಾಯದಿಂದ ಸ್ವಲ್ಪವಿರಲಿ ಹೆಚ್ಚು ಇರಲಿ ದೇವತಾರ್ಪಣ ಬುದ್ಧಿಯಿಂದ ಮಾಡಿದ ಅಥವಾ ಕೊಟ್ಟಿರುವ ದಾನ ಅಥವಾ ಸತ್ಕರ್ಮಗಳು ಭೋಗಗಳನ್ನು ನೀಡುವುದರಲ್ಲಿ ಸಮರ್ಥವಾಗಿವೆ. ತಪಸ್ಸು ಮತ್ತು ದಾನ ಇವೆರಡೂ ಕರ್ಮಗಳನ್ನು ಮನುಷ್ಯನು ಸದಾಕಾಲ ಮಾಡಬೇಕು. ಯಾರು ವರ್ಣ ಮತ್ತು ಗುಣಗಳಿಂದ ಸುಶೋಭಿತರಾಗಿರುವರೋ ಅವರಿಗೆ ಗ್ರಹವನ್ನು ದಾನ ಮಾಡಬೇಕು. ಬುದ್ಧಿವಂತನು ದೇವತೆಗಳ ತೃಪ್ತಿಗಾಗಿ ಏನನ್ನು ದಾನ ಮಾಡುವನೋ ಅದು ಅತಿಶಯವಾದ ಮತ್ತು ಎಲ್ಲ ರೀತಿಯ ಭೋಗಗಳನ್ನು ಕೊಡುವುದು. ಆ ದಾನದಿಂದ ವಿದ್ವಾನ್ ಪುರುಷನು ಇಹಲೋಕ ಮತ್ತು ಪರಲೋಕದಲ್ಲಿ ಉತ್ತಮ ಜನ್ಮ ಮತ್ತು ಸದಾಕಾಲ ಸುಲಭ ಸಾಧ್ಯವಾದ ಭೋಗಗಳನ್ನು ಪಡೆಯುತ್ತಾನೆ. ಈಶ್ವರಾರ್ಪಣ ಬುದ್ಧಿಯಿಂದ ಯಜ್ಞ ದಾನಾದಿ ಕರ್ಮಗಳನ್ನು ಆಚರಿಸಿ ಮನುಷ್ಯನು ಮೋಕ್ಷ ಫಲಕ್ಕೆ ಭಾಗಿಯಾಗುತ್ತಾನೆ. ಈ ರೀತಿಯಾಗಿ ಋಷಿಗಳಿಗೆ ಸೂತ ಪುರಾಣಿಕರು ಈ ಅಧ್ಯಾಯದಲ್ಲಿ ದೇಶ, ಕಾಲ, ಪಾತ್ರತೆ ಹಾಗೂ ದಾನ ಮುಂತಾದವುಗಳ ವಿಚಾರವನ್ನು ತಿಳಿಸಿರುವರು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.